ಹಾಯ್ ಗೈಸ್, ವೆಲ್ಕಮ್ ಟು ಪ್ರಶ್ ಇನ್ಫೋ ಕನ್ನಡ ಚಾನಲ್. ನಾನು ನಿಮ್ಮ ಪ್ರಶಾಂತ್. ಇವತ್ತಿನ ಒಂದು ಟಾಪಿಕ್ ಅಲ್ಲಿ KSRTC ಬಸ್ ಪಾಸ್ಗೆ ಅಪ್ಲೈ ಮಾಡೋದು ಹೇಗೆ, ಸ್ಟೂಡೆಂಟ್ ಬಸ್ ಪಾಸ್ಗೆ ಅಪ್ಲೈ ಮಾಡೋದು ಹೇಗೆ, ಏನೆಲ್ಲ ಪ್ರೊಸೀಜರ್ ಇರುತ್ತೆ ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೇ ಪೂರ್ತಿಯಾಗಿ ನೋಡಿ. ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ, ನಿಮ್ಮೊಂದು ಸ್ಟೂಡೆಂಟ್ ಬಸ್ ಪಾಸ್ ಮಾಡಿಸ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಕಂತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾವು ಯಾವುದೇ ಒಂದು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದು ಕೂಡ ಅದು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ನಾವೆಲ್ಲ ಹೆಲ್ಪ್ಫುಲ್ ವಿಡಿಯೋಸ್ಗಳನ್ನ, ಎಜುಕೇಷನ್ ಪರ್ಪಸ್ ವಿಡಿಯೋಸ್ಗಳನ್ನ, ಟೆಕ್ನಾಲಜಿ ವಿಡಿಯೋಸ್ಗಳನ್ನ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಗೈಸ್. ಸೊ ಗೈಸ್, ನಿಮ್ಮ ಒಂದು ಮೊಬೈಲ್ನಲ್ಲಿ ಸ್ಟೂಡೆಂಟ್ ಬಸ್ ಪಾಸ್ಗೆ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ಇವಾಗ ನೋಡೋಣ. ಇವಾಗ ನಿಮ್ಮ ಒಂದು ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಬೇಕಾಗುತ್ತೆ. ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾಗಿ ಬಂದಿರುತ್ತೆ. ಇಲ್ಲಿ 3 ಡಾಟ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ಕನ್ನು ಮಾಡಿ ಡೆಸ್ಕ್ಟಾಪ್ನ ಆನ್ ಮಾಡ್ಕೋಬೇಕಾಗುತ್ತೆ. ಆನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸರ್ಚ್ ಬಾರ್ಗೆ ಬಂದು ಸೇವಾ ಸಿಂಧು ಅಂತ ಸರ್ಚನ್ನು ಮಾಡಬೇಕಾಗುತ್ತೆ. ನೋಡ್ಬೋದು ಸೇವಾ ಸಿಂಧು ಅಂತ ನೀವು ಸರ್ಚನ್ನು ಮಾಡಬೇಕಾಗುತ್ತೆ. ಸರ್ಚನ್ನು ಮಾಡಿದ ತಕ್ಷಣ ನೋಡ್ಬೋದು ನಿಮಗೆ ಸರ್ಚನ್ನು ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗಿರುತ್ತೆ. ಈ ಒಂದು ಪೇಜ್ ಲಿಂಕನ್ನು ನಾನು ಡೈರೆಕ್ಟಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿದ್ರೆ ಈ ಒಂದು ವೆಬ್ಸೈಟ್ಗೆ ಡೈರೆಕ್ಟಾಗಿ ನೀವು ಬರ್ಬೋದಾಗಿರುತ್ತೆ. ಸೊ ಗೈಸ್, ಇವಾಗ ಈ ಒಂದು ವೆಬ್ಸೈಟ್ ಓಪನ್ ಆದ ತಕ್ಷಣ ನೋಡ್ಬೋದು ಗೈಸ್, ನೀವೇನಾದರೂ ಹೊಸದಾಗಿ ನೀವು ಬಸ್ ಪಾಸ್ಗೆ ಅಪ್ಲೈ ಮಾಡ್ತಿದ್ದೀರಾ ಅಂತಂದರೆ ನೀವು ಇಲ್ಲಿ ರಿಜಿಸ್ಟರ್ ಆಗಬೇಕಾಗುತ್ತೆ. ಅಥವಾ ನೀವು ಆಲ್ರೆಡಿ ನೀವು ಹಿಂದಿನ ವರ್ಷ ನೀವೇನಾದರೂ ಬಸ್ ಪಾಸ್ಗೆ ಅಪ್ಲೈ ಮಾಡಿದ್ದೀರಾ ಅಂತಂದರೆ ನಿಮ್ಮ ಒಂದು ಇಮೇಲ್ ID ಮೂಲಕ ಪಾಸ್ವರ್ಡನ್ನು ಹಾಕಿ ನೀವು ಮತ್ತೆ ಅದೇ ಒಂದು ID ಮೂಲಕ ನೀವು ಪಾಸ್ ಅಪ್ಲಿಕೇಶನ್ನ ಹಾಕ್ಬೋದಾಗಿರುವಂಥದ್ದು. ಇವಾಗ ನೀವೇನಾದರೂ ಹೊಸದಾಗಿ ಬಂದಿದ್ದರೆ ಇಲ್ಲಿ ರಿಜಿಸ್ಟರ್ ಅಂತ ಇದೆ ನೋಡ್ಬೋದು, ಇಲ್ಲಿ ಬಳಕೆದಾರ ಹೊಸ ಬಳಕೆದಾರ ಅಂತ ಇದೆ ನೋಡ್ಬೋದು. ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಕ್ಲಿಕ್ಕನ್ನು ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ನೋಡ್ಬೋದು, ವೆಯ್ಟ್ ಮಾಡಿ, ಈ ರೀತಿಯಾಗಿ ಓಪನ್ ಆಗುತ್ತೆ. ಇದೇನಪ್ಪ ಅಂತಂದರೆ ಡಿಜಿ ಲಾಕರ್, ಇದು ಆಧಾರ್ ವೆರಿಫಿಕೇಷನ್ಗೋಸ್ಕರ ಇದನ್ನು ನೀವು ಕಡ್ಡಾಯವಾಗಿ ಮಾಡಲೇಬೇಕಾಗುತ್ತೆ. ಆಧಾರ್ ನಂಬರನ್ನು ಹಾಕಿ ನೆಕ್ಸ್ಟ್ ಅಂತ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ಕನ್ನು ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇವಾಗ ನಿಮ್ಮೊಂದು ಆಧಾರ್ ಯಾವ ನಂಬರ್ ಲಿಂಕ್ ಆಗಿರುತ್ತೆ ಆ ನಂಬರ್ಗೊಂದು ಮೆಸೇಜ್ ಹೋಗಿರುತ್ತೆ, OTP, ಅದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಇವಾಗ ನಾನು OTPನ ಹಾಕ್ತಾ ಇದ್ದೀನಿ. ನೋಡ್ಬೋದು OTPನ ಫುಲ್ ಟೈಪ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಕ್ಲಿಕ್ಕನ್ನು ಮಾಡಿದ ತಕ್ಷಣ ನಿಮಗೆ ವೆರಿಫೈ ಆಗ್ತಾ ಇರುತ್ತೆ. ನೋಡ್ಬೋದು, ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ಹಲೋ ಅಂತ ಕ್ಲಿಕ್ ಮಾಡಿ, ಹಲೋ ಮೇಲೆ ಕ್ಲಿಕ್ಕನ್ನು ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನೀವು ಇಮೇಲ್ ಅಡ್ರೆಸ್ ಮತ್ತು ಮೊಬೈಲ್ ನಂಬರ್ ಮತ್ತು ನಿಮ್ಮೊಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಇವಾಗ ನಾನು ಇಮೇಲ್ ಐಡಿಯನ್ನು ಹಾಕ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ ನಿಮ್ಮೊಂದು ಇಮೇಲ್ ಐಡಿಯನ್ನು ಹಾಕಿ ಮತ್ತು ನೆಕ್ಸ್ಟು ನಿಮ್ಮೊಂದು ಮೊಬೈಲ್ ನಂಬರನ್ನು ಹಾಕಬೇಕಾಗುತ್ತೆ. ಈಗ ನಾನು ಮೊಬೈಲ್ ನಂಬರನ್ನು ಹಾಕ್ತಾ ಇದ್ದೀನಿ. ಮೊಬೈಲ್ ನಂಬರ್ ಹಾಕಾದ್ಮೇಲೆ ನಿಮ್ಮೊಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ನಿಮಗೆ ಯಾವ ಒಂದು ಪಾಸ್ವರ್ಡ್ ಈಸಿ ಅನಿಸುತ್ತೋ ಆ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ. ನಾನೊಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಲೆಟರು, ನಂಬರು ಮತ್ತು ಅಟ್ ಈ ರೀತಿಯಾಗಿ ಬಳಸ್ಕೊಂಡು ನೀವು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಕ್ರಿಯೇಟ್ ಮಾಡಾದಮೇಲೆ ಇಲ್ಲಿ ಕ್ಯಾಪ್ಚರ್ ಇದೆಯಲ್ಲ, ಅದನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಕ್ಯಾಪ್ಚರ್ ಬಂದ್ಬಿಟ್ಟು ನೋಡ್ಬೋದು ಇಲ್ಲಿ 99258 ಅಂತ ಇದೆಯಲ್ಲ, ಅದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಿಮಗೆ ಬೇರೆ ಬೇರೆ ರೀತಿಯಾದಂಥ ಕ್ಯಾಪ್ಚರ್ಗಳಿರುತ್ತೆ, ಅದನ್ನು ನೀವು ಟೈಪ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಹೇಳ್ಬೋದು ಸಬ್ಮಿಟಲ್ಲಿ ಆದಮೇಲೆ ನಿಮಗೆ ಈ ರೀತಿಯಾಗಿ ಒಂದು ಮೆಸೇಜ್ ಬಂದಿರುತ್ತೆ. ಇಲ್ಲಿ ಓಕೆ ಅಂತ ಕ್ಲಿಕ್ಕನ್ನು ಮಾಡಿ, ಓಕೆ ಅಂತ ಕ್ಲಿಕ್ಕನ್ನು ಮಾಡಾದ್ಮೇಲೆ ನಿಮಗೆ ಈ ರೀತಿಯಾಗಿ ಬಂದಿರುತ್ತೆ. ನೋಡ್ಬೋದು ಇಲ್ಲಿ ನಿಮ್ಮೊಂದು ಜಿಮೇಲ್ ID ಒಂದು OTP ಹೋಗಿರುತ್ತೆ, ಮತ್ತು ಮೊಬೈಲ್ ನಂಬರ್ಗೆ ಒಂದು OTP ಹೋಗಿರುತ್ತೆ. ಇವೆರಡು OTPಯನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ. ಇವಾಗ ಇಮೇಲ್ ಐ ಡಿ, ಇಮೇಲ್ OTP ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ ನಿಮಗೆ ಇಮೇಲ್ ID ಬಂದಿರತಕ್ಕಂಥ OTPನ ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಮೊಬೈಲ್ಗೆ ಬಂದಿರತಕ್ಕಂಥ OTPನ, ಮೊಬೈಲ್ ನಂಬರ್ಗೆ ಬಂದಿರತಕ್ಕಂಥ OTPನ ಎಂಟ್ರಿ ಮಾಡಬೇಕಾಗುತ್ತೆ. ಇವಾಗ ನಾನು OTPನ ಎಂಟ್ರಿ ಮಾಡ್ತೀನಿ. ನಿಮಗೆ ಇಮೇಲ್ ID OTP ಬೇಗನೆ ಬರುತ್ತೆ, ಮೊಬೈಲ್ OTP ಬರಬೇಕಾದ್ರೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಅಕಸ್ಮಾತ್ ಬರಲಿಲ್ಲ ಅಂತಂದರೆ ರೀಸೆಂಡ್ ಮಾಡಿ, ಇನ್ನೊಂದ್ಸಲ ಸೆಂಡ್ ಮಾಡಿದ್ರೆ ನಿಮಗೆ OTP ಬಂದೇ ಬರುತ್ತೆ, ಅದನ್ನು ಎಂಟ್ರಿ ಮಾಡಿ. ನೆಕ್ಸ್ಟ್ OTP ಎಲ್ಲ ಎಂಟ್ರ್ ಮಾಡಾದ್ಮೇಲೆ ನಾವು ವ್ಯಾಲಿಡೇಟ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ ಪ್ರೊಸೀಜರ್ ಆಗುತ್ತೆ, ಮತ್ತು ಸಕ್ಸಸ್ಫುಲ್ ಅಂತ ಬರುತ್ತೆ. ನಿಮ್ಮೊಂದು ಈ ಒಂದು ಸೇವಾ ಸಿಂಧುಗೆ ನೀವು ರಿಜಿಸ್ಟರನ್ನು ಸಕ್ಸಸ್ಫುಲ್ ಆಗಿ ಆಗಿದ್ದೀರಾ ಅಂತ. ನೆಕ್ಸ್ಟು ನೀವು ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡಿದ್ರಿ, ಹಾಗೆಯೇ ನಿಮ್ಮೊಂದು ಇಮೇಲ್ ID ಹಾಕಿ ಲಾಗಿನ್ ಆಗಿ ನೆಕ್ಸ್ಟ್ ಪಾಸ್ ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ. ಇವಾಗ ಅದನ್ನು ಸ್ಟೆಪ್ ಆನ್ ಸ್ಟೆಪ್ ಆಗಿ ತಿಳಿಸ್ತಾ ಹೋಗ್ತೀನಿ. ಮತ್ತು ನೀವು ಬ್ಯಾಂಕ್ ಬರಬೇಕಾಗುತ್ತೆ, ಮತ್ತೆ ವೆಬ್ಸೈಟ್ಗೆ ಬಂದಾದಮೇಲೆ ಇಲ್ಲಿ ಲಾಗಿನ್ ಮಾಡಿ ಅಂತ ಇದೆಯಲ್ಲ, ಅದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಕ್ಲಿಕ್ಕನ್ನು ಮಾಡಾದ್ಮೇಲೆ ನಿಮಗೆ ಈ ರೀತಿಯಾಗಿ ಓಪನ್ ಆಗಿರುತ್ತೆ. ಇಲ್ಲಿ ನೀವೊಂದು ಇಲ್ಲಿ ನೀವು ರಿಜಿಸ್ಟರ್ ಆಗಿರತಕ್ಕಂಥ ಇಮೇಲ್ ID ಮತ್ತು ಪಾಸ್ವರ್ಡನ್ನು ಹಾಕಬೇಕಾಗುತ್ತೆ, ಅಥವಾ OTPನು ಕೂಡ ಹಾಕ್ಬೋದು. ನೀವೇನಾದ್ರು ಪಾಸ್ವರ್ಡ್ ಮರ್ತಿದ್ರಿ ಅಂತಂತಂದರೆ ಇಲ್ಲಿ ಗೆಟ್ OTP ಅಂತ ಕ್ಲಿಕ್ಕನ್ನು ಮಾಡಿದ್ರೆ ನಿಮ್ಮೊಂದು ಇಮೇಲ್ ID ಒಂದು ಮೆಸೇಜ್ ಹೋಗಿರುತ್ತೆ, OTP ಹೋಗಿರುತ್ತೆ. ಅದನ್ನು ನೀವಿಲ್ಲಿ OTPನ ಹಾಕಿ ಕೂಡ ನೀವಿಲ್ಲಿ ಸಬ್ಮಿಟ್ ಮಾಡಿ ಸೇವಾ ಸಿಂಧುನ ಓಪನ್ ಮಾಡ್ಕೋಬೋದು. ಇವಾಗ ನೋಡ್ಬೋದು ಇಲ್ಲಿ ನಾನು ಇಮೇಲ್ ID ಹಾಕ್ತಾ ಇರುವಂಥದ್ದು, ಕ್ಲಿಕ್ ಮಾಡಿ ಪೇಸ್ಟನ್ನು ಮಾಡ್ತೀನಿ. ಪೇಸ್ಟ್ ಮಾಡಿದ ತಕ್ಷಣ
ನೋಡಬಹುದು ಇಲ್ಲಿ ಪಾಸ್ ವರ್ಡ್ ಅನ್ನು ಹಾಕ್ತಾ ಇದೀನಿ ನೀವು ಓಟಿಪಿ ಅನ್ನು ಕೂಡ ಕ್ಲಿಕ್ ಅನ್ನು ಮಾಡಬಹುದು ನೀವೇನಾದರೂ ಹೊಸಲ ಪಾಸ್ ಅಪ್ಲಿಕೇಶನ್ ಹಾಕಿದ್ರಾ ಅಂತಂದ್ರೆ ನಿಮ್ಮೊಂದು ಇಮೇಲ್ ಐಡಿ ನಿಮಗೆ ಗೊತ್ತಿದ್ರೆ ಅದನ್ನು ಹಾಕಿ ಗೆಟ್ ಓಟಿಪಿ ಮೇಲೆ ಕ್ಲಿಕ್ ಅನ್ನು ಮಾಡಿ ಆ ಒಂದು ಇಮೇಲ್ ಐಡಿಗೆ ಒಂದು ಓಟಿಪಿ ಹೋಗಿರುತ್ತೆ ಅದನ್ನು ಆ್ಯಡ್ ಮಾಡಿ ಮತ್ತೆ ನೀವು ಇಲ್ಲಿ ಸೇವ್ ಸಿಂಧುಲ್ಲಿ ಪಾಸ್ ಅಪ್ಲಿಕೇಶನ್ನ ಹಾಕ್ಬೋದಾಗಿರುವಂಥದ್ದು ಇವಾಗ ನಾನು ಡೈರೆಕ್ಟ್ ಪಾಸ್ವರ್ಡನ್ನು ಹಾಕಿ ಓಪನ್ ಮಾಡ್ತೀನಿ ಕ್ಲಿಕ್ ಅನ್ನು ಮಾಡಿ ಪಾಸ್ವರ್ಡನ್ನು ಹಾಕ್ತಾ ಇದ್ದೀನಿ ಮತ್ತೆ ಪಾಸ್ವರ್ಡನ್ನು ಹಾಕಿ ಇಲ್ಲಿ ಕ್ಯಾಪ್ಚರನ್ನು ಎಂಟ್ರಿ ಮಾಡಬೇಕಾಗುತ್ತೆ ನೋಡ್ಬೋದು ಕ್ಯಾಪ್ಚರನ್ನು ಎಂಟ್ರಿ ಮಾಡ್ತಾ ಇದ್ದೀನಿ ಕ್ಯಾಪ್ಚರನ್ನು ಎಂಟ್ರಿ ಮಾಡಾದ್ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ ಇವಾಗ ಸಬ್ಮಿಟ್ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ ಕ್ಲಿಕ್ಕನ್ನು ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ನೋಡ್ಬೋದು ಸೇವ್ ಅಸ್ ಇಂದು ಕಂಪ್ಲೀಟಾಗಿ ನಿಮಗೆ ಓಪನ್ ಆಯಿತು ಸರ್ವಿಸು ನೋಡ್ಬೋದು ನೋಡ್ಬೋದು ಈ ರೀತಿಯಾಗಿ ಓಪನ್ ಆಗಿರುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ಝೂಮ್ ಹಾಕಿ ತೋರಿಸ್ತೀನಿ ಅಪ್ಲೈ ಟು ಸರ್ವಿಸ್ ಅಂತಿದೆಯಲ್ಲ ನೋಡ್ಬೋದು ಅದ್ರಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ ಕ್ಲಿಕ್ಕನ್ನು ಮಾಡಿ ಇಲ್ಲಿ ಹಾಲ್ ಅವೈಲೇಬಲ್ ಸರ್ವಿಸ್ ಅಂತಿದೆಯಲ್ಲ ಅದ್ರಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ ಕ್ಲಿಕ್ಕನ್ನು ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ನಿಮಗೆ ಕ್ಲಿಕ್ಕನ್ನು ಮಾಡಿದ ತಕ್ಷಣ ನೋಡ್ಬೋದು ಇಲ್ಲಿ ಹಲವಾರು ಡಿಪಾರ್ಟ್ಮೆಂಟ್ಗಳು ಬರ್ತಾ ಇರುತ್ತೆ ನೋಡ್ಬೋದು ಇಲ್ಲಿ ಸರ್ಚ್ ಅಂತ ಇದೆಯಲ್ಲ ಮಾರ್ಕ್ ಮಾಡಿ ತೋರಿಸ್ತೀನಿ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ ನೀವು ಇಲ್ಲಿ ಟೈಪನ್ನು ಮಾಡಬೇಕಾಗುತ್ತೆ KSRTC ಸ್ಟೂಡೆಂಟ್ ಬಸ್ ಪಾಸ್ ಅಂತ ನೀವು ಇಲ್ಲಿ ಟೈಪನ್ನು ಮಾಡಬೇಕಾಗುತ್ತೆ ಇವಾಗ ನಾನು ಟೈಪನ್ನು ಮಾಡ್ತೀನಿ ನೋಡ್ಬೋದು ನಾನು ಟೈಪನ್ನು ಮಾಡಿದ್ದೀನಿ ಸಿಂಪಲ್ ನಾನು KSRTC ಅಂತ ಟೈಪನ್ನು ಮಾಡಿದ್ದೀನಿ ನೋಡ್ಬೋದು ಇಲ್ಲಿ ಕೆಳಗಡೆ ಮಾರ್ಕ್ ಮಾಡಿ ತೋರಿಸ್ತೀನಿ ಇಲ್ಲಿ ಸ್ಟೂಡೆಂಟ್ ಬಸ್ ಪಾಸ್ ಅಂತ ಇದೆ ನೋಡ್ಬೋದು KSRTC ಅಂತ ಅದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ ಕ್ಲಿಕ್ಕನ್ನು ಮಾಡಾದ್ಮೇಲೆ ನಿಮಗೆ ಈ ರೀತಿಯಾಗಿ ನಿಮಗೆ ಓಪನ್ ಆಗುತ್ತೆ ನೋಡ್ಬೋದು ಓಪನ್ ಆದ ತಕ್ಷಣ ನೋಡ್ಬೋದು ಈ ರೀತಿಯಾಗಿ ಬಂದಿರುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ಸರ್ಟಿಫಿಕೇಟ್ ಅಂದ್ಬಿಟ್ಟು ಇಲ್ಲಿ ಡೌನ್ಲೋಡ್ ಅಂತ ಇದೆ ನೋಡ್ಬೋದು ಈ ಡೌನ್ಲೋಡ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ ಕ್ಲಿಕ್ಕನ್ನು ಮಾಡ್ತೀನಿ ನೋಡ್ಬೋದು ಕ್ಲಿಕ್ಕನ್ನು ಮಾಡಿದ್ಮೇಲೆ ಇಲ್ಲೊಂದು ಫಾರ್ಮ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಇದನ್ನು ನೀವು ಸೈಬರ್ ಸೆಂಟ್ರಲ್ಲಿ ತೆಗೆಸ್ಕೋಬೋದು ಅಥವಾ ನೀವು ಬುಕ್ ಸ್ಟೋರ್ ಇದ್ರೆ ಹೋಗಿ ಕೇಳಿ ಅಲ್ಲಿ ಈ ಒಂದು ಫಾರಂ ಸಿಗುತ್ತೆ ಈ ಒಂದು ಫಾರಂ ನೋಡ್ಬೋದು ಈ ರೀತಿಯಾಗಿ ಇರುತ್ತೆ ಇದು ನೀವು ಸೈಬರಲ್ಲಿ ಹೋಗಿ ತೆಗೆಸ್ಕೋ ಇದನ್ನು ನೀವು ಫಿಲಪ್ ಅನ್ನು ಮಾಡಬೇಕಾಗುತ್ತೆ ಫಿಲಪ್ ಮಾಡಿ ನೋಡ್ಬೋದು ಹೆಸರನ್ನು ಹಾಕಿ ತರಗತಿನ ಹಾಕಿ ಜನ್ಮ ದಿನಾಂಕ ಹಾಕಿ ನಿಮ್ಮ ವಿದ್ಯಾಸಂಸ್ಥೆ ಹೆಸರು ನೀವು ಯಾವ ಒಂದು ಕಾಲೇಜಲ್ಲಿ ಅಥವಾ ಸ್ಕೂಲಲ್ಲಿ ಓದ್ತಾ ಇದ್ದೀರಾ ಅದನ್ನು ಹಾಕಬೇಕಾಗುತ್ತೆ ಹಾಕಾದ್ಮೇಲೆ ಇಲ್ಲಿ ದಾಖಲಾತಿ ಸಂಖ್ಯೆ ಅಂತಿದೆ ನೋಡ್ಬೋದು ಅಲ್ಲಿ ನಿಮ್ಮೊಂದು ರಿಜಿಸ್ಟರ್ ನಂಬರನ್ನು ಹಾಕಬೇಕಾಗುತ್ತೆ ನಿಮ್ಮೊಂದು ಆಲ್ ಟಿಕೆಟ್ ನಂಬರನ್ನು ಹಾಕ್ಬೋದು ಹಾಗೆ ನೀವು ಡಿಗ್ರಿ ಏನಾದ್ರು ಓದ್ತಾ ಇದ್ದೀರಾ ಅಂತಂದರೆ ನೀವು ಆಲ್ ಟಿಕೆಟ್ ನಂಬರನ್ನು ಹಾಕ್ಬೋದು ಇವಾಗ PUC ಸೇರ್ಕೊಂಡಿದ್ದೀರಾ ಅಂತಂದರೆ ನಿಮ್ಮ ಒಂದು ಅಡ್ಮಿಷನ್ ನಂಬರ್ ಇರುತ್ತೆ ಅದನ್ನು ಹಾಕಿ ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಸೀಲು ಸೈನನ್ನು ಹಾಕಿಸ್ಬೇಕಾಗುತ್ತೆ ನಿಮ್ಮ ಒಂದು ಕಾಲೇಜಲ್ಲಿ ಸೈನನ್ನು ನಿಮ್ಮೊಂದು ಪ್ರಿನ್ಸಿಪಲ್ ಸೈನ್ ಮತ್ತು ಸೀಲನ್ನು ಹಾಕಿಸ್ಕೊಂಡು ನಿಮ್ಮ ಕಾಲೇಜ್ ಸೀಲನ್ನು ಹಾಕಿಸ್ಕೊಂಡು ಇದನ್ನು ಫಿಲಪ್ ಮಾಡಿಕೊಂಡು ನೀವು ರೆಡಿ ಮಾಡ್ಕೋಬೇಕಾಗುತ್ತೆ ಈ ಒಂದು ಫಾರಮ್ನ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆನೇ ರೆಡಿ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಈ ಒಂದು ಫಾರಮ್ನ ನೀವು ಅಪ್ಲೋಡ್ ಮಾಡಬೇಕು ಹಾಗಾಗಿ ಇದನ್ನು ಅಪ್ಲಿಕೇಶನ್ ಮುಂಚೆನೇ ನೀವು ಈ ಒಂದು ಫಾರಮ್ನ ಡೌನ್ಲೋಡ್ ಮಾಡಿಸ್ಕೊಂಡು ಎಲ್ಲ ಫಿಲಪ್ ಮಾಡಿ ನಿಮ್ಮೊಂದು ಕಾಲೇಜಲ್ಲಿ ಸೀಲು ಸೈನ್ ಹಾಕಿಸ್ಕೊಂಡು ನೀವು ರೆಡಿ ಮಾಡ್ಕೋಬೇಕಾಗುತ್ತೆ ಸೊ ಗೈಸ್ ಇವತ್ತಿನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸೇವಾ ಸಿಂಧುವಿನಲ್ಲಿ ರಿಜಿಸ್ಟರ್ ಆಗೋದು ಹೇಗೆ ಹಾಗೆಯೇ ಪಾಸ್ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಏನೆಲ್ಲ ಪ್ರೊಸೀಜರ್ಗಳನ್ನು ಫಾಲೋ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ನೀವು ನಾನು ಹೇಳ್ಕೊಟ್ಟಂಥ ಪ್ರೊಸೀಜರ್ಗಳನ್ನು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಫಾಲೋ ಮಾಡಿ ಎಲ್ಲ ಒಂದು ಫಾರ್ಮ್ಗಳನ್ನು ರೆಡಿ ಮಾಡ್ಕೊಂಡು ಇಕ್ಕೋಬೇಕು ನೆಕ್ಸ್ಟು ಅಪ್ಲೈ ಮಾಡೋದನ್ನು ಪಾರ್ಟ್ ಟು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದು ಪಾರ್ಟ್ ಒನ್ ವಿಡಿಯೋ ಪಾರ್ಟ್ ಟು ವಿಡಿಯೋನ ಈ ವಿಡಿಯೋ ಅಪ್ಲೋಡ್ ಮಾಡಿದಾಗಲೇ ಅಪ್ಲೋಡ್ ಮಾಡಿರ್ತೀನಿ ನೀವು ಚೆಕ್ ಮಾಡ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಇಲ್ಲಾಂದರೆ ನನ್ನ ಒಂದು ಚಾನಲ್ಗೆ ನೀವು ವಿಸಿಟನ್ನು ಮಾಡಿದರೆ ನಿಮಗೆ ಅಲ್ಲಿ ಆ ವಿಡಿಯೋ ಸಿಗುತ್ತೆ ನೋಡ್ಬೋದು ಪಾರ್ಟ್ ಟು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಅಪ್ಲೈ ಮಾಡೋ ಪ್ರೊಸೀಜರನ್ನು ತಿಳ್ಕೊಳ್ಳೋಣ ಇವತ್ತಿನೊಂದು ವಿಡಿಯೋ ನಿಮಗೆ ಇಷ್ಟಾಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣಂತೆ ಬೈ ಗೈಸ್.